ಅದ್ಭುತವಾದ ಫಾಲ್ಸ್ ಇದು ಇಲ್ಲಿ ತುಂಬಾ ಜನ ಪ್ರಯಾಣಿಕರೆಲ್ಲ ಇಲ್ಲಿ ನಿಂತು ನೋಡಿ ಆನಂದಿಸಿಕೊಂಡು ಹೋಗ್ತಾ ಇರ್ತಾರೆ ಇದು ದಕ್ಷಿಣ ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುವ ಪ್ರದೇಶ ಇದು ಹುಲಿಕಲ್ಲು ಅಂತ ಹೇಳ್ಕೊಂಡು 2-3 ವರ್ಷದಿಂದ ಮೀಡಿಯಾಗಳೆಲ್ಲ ಪ್ರಚಾರ ಆಗ್ತಾ ಇದೆ ಇಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀಳುತ್ತೆ ಮಂಜು ಗಿಂಜು ಎಲ್ಲ ಕೈಯಲ್ಲೇ ಸಿಕ್ಕಿದ ಹಾಗೆ ಅನ್ಸುತ್ತೆ ನಾವೇ ಮೋಡಕ್ಕಿಂತ ಮೇಲೆ ಇದೀವಿ ಅಂತ ಹೇಳಿ ಫೀಲ್ ಆಗುತ್ತೆ ನಮಗೆ ತುಂಬಾ ಅತ್ಯಂತ ರಮಣೀಯವಾದ ಪ್ರದೇಶ ಇದು ಕಾಡು ಪ್ರಾಣಿಗಳು ಹಾಗೆ ಸ್ವಚ್ಛಂದವಾಗಿ ಓಡಾಡ್ತಾ ಇದ್ದಾವೆ ಇಲ್ಲಿ ಕಾಳಿಂಗ ಸರ್ಪಂದ್ರೆ ಹೀಗೆ ಸಿಂಗ ಒಂದು ರೌಂಡ್ ಹೋಗ್ಬಂದ್ರೆ 2-3 ನಡ್ಕೊಂಡು ಬರ್ಬೋದು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಕಾಳಿಂಗ ಸರ್ಪ ಇರೋ ಜಾಗ ಅಂತೇಳಿ ಇದು ತುಂಬಾ ಮೀಡಿಯಾಗಳಲ್ಲೆಲ್ಲ ಪ್ರಚಾರ ಆಗಿದೆ ಅತ್ಯಂತ ಒಳ್ಳೆಯ ಪ್ರದೇಶ ಯಾರು ಬೇಕಾದ್ರೂ ಬಂದು ರಜಾ ದಿನಗಳಲ್ಲಿ ಮಜಾ ಮಾಡಿ ಹೋಗ್ಬೋದು ಆದರೆ ಪ್ರಕೃತಿಗೆ ಸ್ವಲ್ಪ ಮರ್ಯಾದೆ ಕೊಡಬೇಕು ಪಲ್ಯೂಷನ್ ಮಾಡಬಾರ್ದು ಅದಕ್ಕೆ ಮಣ್ಣಿಗೆ ನೀರಿಗೆ ವಿಶೇಷವಾದ ಗುಣ ಇದೆ ಇಲ್ಲಿ ಹುಟ್ಟದೆ ಜನ ಮನುಷ್ಯನ ಒಂದು ಒಂದು ನಿಜವಾದ ಸೌಭಾಗ್ಯ ಇಲ್ಲಿ ಹುಟ್ಟಿದವರು ಕುವೆಂಪು ಆಗಲಿ ಅನಂತ ಮೂರ್ತಿ ಆಗಲಿ ಯಾರೋ ಎಂತೆಂತ ಕಾರಂತರ ಆಗಲಿ ಒಂದು ವಿಶೇಷವಾದ ಸ್ಥಾನಕ್ಕೆ ಏರೋದಕ್ಕೆ ಈ ಮಣ್ಣಿನ ಗುಷ ಲಕ್ಷಣ ಮತ್ತು ಈ ನೀರಿನ ಗುಣ ಇಲ್ಲಿ ಒಂದು ಪ್ರತಿ ಹನಿ ಹರಿಯುವ ನೀರಿನಲ್ಲೂ ಒಂದೊಂದು ಔಷಧಿ ಗುಣ ಇದ್ದಾಗಿದೆ ಏನು ಮಲೆನಾಡಿನ ಮಳೆ ಕಾಡಿತ್ತು ಅದು ಮೊದಲಿನಷ್ಟು ಇಲ್ಲದೆ ಇದ್ದರೂ ಈಗ ಇರೋದನ್ನಾರು ಉಳಿಸೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು ಸ್ಥಳದ ಬಗ್ಗೆ ಈ ಸ್ಥಳ ಪ್ರಕೃತಿಯ ವಿಶೇಷ ಲಕ್ಷಣ ಒಂದೊಂದು ಸೀಸನ್ನಿಗೂ ಒಂದೊಂದು ವಿಶೇಷವಾಗಿ ಕಾಣುತ್ತೆ ಮಳೆಗಾಲ ಬಂತಂದಾಗ ಅದರದ್ದೇ ವಿಶೇಷ ಆಗವಾಗಿ ಕಾಣುತ್ತೆ ಬೇಸಿಗೆ ಬಂದಾಗ ಬೇಸಿಗೆನೇ ಒಂದು ವಿಶೇಷವಾಗಿ ಕಾಣುತ್ತೆ ಇಲ್ಲಿ ನೀವು ಗುಡ್ಡದ ಯಾವುದೇ ಬದಿಯಲ್ಲಿ ಹೋದರೂ ಈ ಥರದ ಫಾಲ್ಸ್ಗಳು ಅನೇಕ ಫಾಲ್ಸ್ಗಳು ಸಿಗ್ತವೆ ಪ್ರಕೃತಿ ದತ್ತವಾದಂಥ ಫಾಲ್ಸ್ಗಳು ಇದಕ್ಕೆ ಹುಡುಕಿ ಹೋದರೆ ಬಹುಶಃ 100 ಫಾಲ್ಸ್ಗಳು ಈ ಭಾಗದಲ್ಲಿ ಸಿಗುತ್ತೆ